ದಿವ್ಯಾ ಅವರು ಆಕ್ಟ್ ಮಾಡಿರುವ ಗಿರಿಕಿ ಮೂವಿ ರಿಲೀಸ್ ಆಗಿದೆ. ಅರವಿಂದ್ ಹಾಗೂ ಬಿಗ್ ಬಾಸ್ 8 ಕಂಟೆಸ್ಟೆಂಟ್ಗಳಾದ ಮಂಜುಪಾಲ, ವೈಷ್ಣವಿ, ಬ್ರೋಗಡ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದಾರೆ. ಹಾಗೆ ದಿವ್ಯಾ ಅವರ ಆಕ್ಟಿಂಗ್ಗೆ ಅರವಿಂದ್ ಪಿದ ಆಗಿ ಏನ್ ಹೇಳಿದ್ರು ಅಂತ ನೀವೇ ನೋಡುದಾದ್ರಿ. ಬ್ಯೂಟಿಫುಲ್ ಆದ ಮೂವಿ. ಫಸ್ಟ್ ಹಾಫ್ ಅಂತ ಇಟ್ಸ್ ಆಲ್ ಅಬೌಟ್ ಪ್ರೀತಿ ಮತ್ತೆ ಫನ್ ಪಾರ್ಟ್, ಫನ್ ಕ್ವಶನ್ ದಟ್. ಸೊ ಸೆಕೆಂಡ್ ಹಾಫ್ ವಾಸ್ ಅ ಲಿಟಲ್ ಮೋರ್ ಸೀರಿಯಸ್, ಬಟ್ ಐ ಥಿಂಕ್ ಸಿನಿಮಾಟೋಗ್ರಫಿ ಸಕ್ಕದಾಗಿತ್ತು. ಹಾಡುಗಳು ಆಗಲಿ, ನೀವು ಬೈಕ್ ಪಾರ್ಕ್ ಮಾಡೋದೇ ಒಂದು ಮಜಾ ಸರ್. ಸ್ಟ್ಯಾಂಡ್ ಯೂಸ್ ಮಾಡದೆ ಬೈಕ್ ಪಾರ್ಕ್ ಮಾಡೋದು, ಹಾಗೂ ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಗ್ರೇಟ್ ಜಸ್ಟಿಸ್ ಟು ದೇರ್ ಕ್ಯಾರೆಕ್ಟರ್. ಆ್ಯಂಡ್ ಡೆಫಿನೆಟ್ಲಿ ಹೇಗೆ ಹೇಳು, ಒಬ್ಬ ಪ್ರೀತಿಗೋಸ್ಕರ ಜನ ಏನ್ ಬೇಕಾದ್ರು ಮಾಡ್ತಾರಂತ ಒಂದು ಮೆಸೇಜ್ ಬೇರೆ ಇದೆ. ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಒಂದು ಸೂಪರ್ ಆಗಿ ಮಾಡಿರುವಂತ ಒಂದು ಮೂವಿ. ಗುಡ್ ಲಕ್ ಟೀಮ್, ಇನ್ನು ಮುಂದಕ್ಕೆ ಬೆಟರ್ ಮೂವೀಸ್ ಮಾಡ್ತಾನೆ ಬನ್ನಿ. ಆಲ್ ದಿ ಬೆಸ್ಟ್ ಗಿರ್ಕಿಗೆ, ಒಳ್ಳೇದಾಗ್ಲಿ. ಆಗಿದೆ ಸಿನಿಮಾ, ಸೊ ದಯವಿಟ್ಟು ಬಂದು ಥಿಯೇಟರ್ ಅಲ್ಲೇ ನೋಡಿ. ಸೊ ಇಡೀ ಗಿರ್ಕಿ ಸಿನಿಮಾಗೆ ಆಲ್ ದ ಬೆಸ್ಟ್. ಅಂಡ್ ನೀವೆಲ್ಲರೂ ಮಿಸ್ ಮಾಡದೆ ಥಿಯೇಟರ್ ಅಲ್ಲಿ ನೋಡಿ. ಅಂಡ್ ಎಸ್ಪೆಷಲಿ ನನ್ನ ದಿವ್ಯಾ ಉರುದುಗಾಗೆ ಆಲ್ ದ ಬೆಸ್ಟ್. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಟಿವಿಯಲ್ಲಿ ಬಂದ್ಬಿಡುತ್ತೆ, ಪ್ರೈಮ್ ಅಲ್ಲಿ ಬರುತ್ತೆ, ಅಲ್ಲಿ ಇಲ್ಲಿ ಬರುತ್ತೆ ಅನ್ನೋದೆಲ್ಲ ವೈಟ್ ಮಾಡಿಬಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ. ದಿವ್ಯಾ ಅಂತೂ ಬಹಳ ಮಿಡ್ಲ್ ಕ್ಲಾಸ್ ಹುಡುಗಿ ತರನೇ ಕಾಣ್ತಾರೆ, ಅಷ್ಟು ಚೆನ್ನಾಗಿ ಧರ್ಮಣ್ಣ ಎಲ್ಲರೂ ಸಿನಿಮಾದ ಹೈಲೈಟ್. ಎಷ್ಟು ಬರ್ತಾರ ಇಲ್ವಾ ಸಿನಿಮಾದಲ್ಲಿ ನೋಡಿ. ಒಂದ್ ಸೆಕೆಂಡ್ ಗಿರ್ಕಿ, ಆಲ್ ದ ಬೆಸ್ಟ್. ಸೊ ಇದನ್ನ ನೋಡ್ತಾ ಇದ್ರೆ ಇವರ ಇಬ್ಬರ ಬಾಂಧವ್ಯ ತುಂಬಾ ಗಟ್ಟಿಯಾಗಿದೆ. ಹಾಗೆ ಇವರ ಬಾಂಧವ್ಯಕ್ಕೆ 500 ಸಂಭ್ರಮ ಇವಾಗ. ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.